Hello everyone, welcome back to my channel. Nan prati vlog viewers choice maartta idde, adre ivattina vlog nan choice. Ivattu appa amman jothege one of my favorite place na visit maadakke hogta idini. Actually nam jothege namita barlila, avlu swalpa busy idlu, hagagi nanu appa amma mooru jana horatidivi. Elli horatidivi anta nimge ishtralle gothagutte. ನಾವೀಗ ಬಂದಿರೋದು ನಮ್ಮ ಅಪಾರ್ಟ್ಮೆಂಟ್ಗೆ. ಈ ಅಪಾರ್ಟ್ಮೆಂಟ್ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ. ಇದು ಪ್ರಾವಿಡೆಂಟ್ ವೆಲ್ವರ್ ಸಿಟಿ ಅವರ ಅಪಾರ್ಟ್ಮೆಂಟ್. ನಿಮಗಿಲ್ಲಿ ಕಾಣಿಸ್ತಾ ಇರೋದು ವೆಲ್ವರ್ ಸಿಟಿ ಅವರ ಹಳೆ ಬ್ಲಾಕ್. ಈಗ ಅವರು ಬ್ಲಾಕ್ ಶಿಫ್ಟ್ ಮಾಡಿದ್ದಾರೆ, ಹಾಗೆ ಸುಮ್ಮನೆ ಒಂದು ಹೋಗ್ತಾ ಎಂಟ್ರೆನ್ಸಲ್ಲಿ ವೀಡಿಯೋ ತಗೊಳ್ಳೋಣ ಅಂತೇಳಿ ಇಲ್ಲಿ ತಗೊಂಡಿದ್ದೀನಿ. ಈ ವ್ಲಾಗ್ನ ನೀವು ಫಾರ್ವರ್ಡ್ ಮಾಡ್ದಲ್ಲೇ ನೋಡಿದ್ರೆ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತೀನಿ ಅಂತ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಮೊದಲಿಗೆ ನಾನು ನಮ್ಮ ಅಪಾರ್ಟ್ಮೆಂಟಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಫೇವ್ರೇಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಎದುರುಗಡೆ ಕಾಣಿಸ್ತಾ ಇರೋದು ಸ್ವಿಮ್ಮಿಂಗ್ ಪೂಲ್. ಇದು 9000 ಸ್ಕ್ವೇರ್ ಫೀಟ್ ಇದೆ. ಇದಕ್ಕೆ ಎರಡು ಸಪ್ರೇಟ್ ಸೆಕ್ಷನ್ ಇದೆ, ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಳಿಗೆ ಆಡೋದಕ್ಕೆ ಸಪ್ರೇಟ್ ಸೆಕ್ಷನ್ ಇದೆ, ಹಾಗೆ ಗಂಡು ಮಕ್ಕಳಿಗೆ ಸಪ್ರೇಟ್ ಮಾಡಿದ್ದಾರೆ. ಮೇಲ್ಗಡೆಯಿಂದ ನೋಡಿದ್ರೆ ಇದ್ರ ವ್ಯೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಮಗೆ ಹೊರ ಮೇಲ್ಗಡೆಯಿಂದನೂ ನಾನು ವ್ಯೂ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ಲಾನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹಾಗೆ ತುಂಬ ಗಿಡಗಳು ಕೂಡ ಹಾಕಿದ್ದಾರೆ. ನಾನು ಮದುವೆಗೂ ಮುಂಚೆ ನಾನು ಇದೇ ಅಪಾರ್ಟ್ಮೆಂಟಲ್ಲಿದ್ದೆ, ಆಮೇಲೆ ಶಿಫ್ಟ್ ಆಗಿದ್ದು. ಆಗ ಚಿಕ್ಕ ಚಿಕ್ಕ ಸಸಿಗಳು ಹಾಕಿದ್ರು, ಈಗ ಎಷ್ಟು ದೊಡ್ಡದು ಮರ ಹಾಗೆ ಬೆಳೆದಿದೆ. ಆಗಲೇ ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ ಇರೋದ್ರಿಂದ ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ವೆಹಿಕಲ್ ಆಗಲಿ ಪೊಲ್ಯೂಷನ್ ಆಗಲಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಬ್ಯಾಚುಲರ್ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ವೀಕೆಂಡ್ಸಲ್ಲಿ ತುಂಬ ಬರೋರು, ತುಂಬ ಪಾರ್ಟೀಸ್ ಎಲ್ಲ ಮಾಡಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ತುಂಬ ರೆಸಾರ್ಟ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎವ್ರಿ ಮಂಡೇ ಇದನ್ನು ಕ್ಲೀನ್ ಕೂಡ ಮಾಡ್ತಾರೆ. ನೈಟ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೈಟ್ ಯಾವಾಗಾದರೂ ಬಂದಾಗ ನಾನು ಇಲ್ಲಿ ಅದನ್ನು ವ್ಲಾಗ್ ಮಾಡ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನಾವು ಕ್ಲಬ್ ಹೌಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಕ್ಲಬ್ ಹೌಸಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ. ಹಾಗೆ ಈ ಕ್ಲಬ್ ಹೌಸಲ್ಲೇ ಹೊಸ ಆಫೀಸು ಇಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನಮಗೆ 24 hours ಫೆಸಿಲಿಟೀಸ್ ಕೂಡ ಕೊಡ್ತಾರೆ, ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಮಲ್ಟಿಪರ್ಪಸ್ ಹಾಲ್ ಇದೆ, ಅಂದರೆ ಅದನ್ನು ಮಿನಿ ಹಾಲ್ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ರೆ, ಬರ್ತ್ಡೇ ಪಾರ್ಟೀಸ್ ಅಥವಾ ಕೆಲವೊಂದು ಮೀಟಿಂಗ್ಸ್ ಎಲ್ಲ ಇದೆ, ಇಲ್ಲೇ ಕಂಡಕ್ಟ್ ಮಾಡ್ತಾರೆ. ಹಾಗೆ ಫಸ್ಟ್ ಫ್ಲೋರಲ್ಲಿ ಜಿಮ್ನಾಸ್ಟಿಕ್ ಇದೆ, ಇಲ್ಲಿ ಜಿಮ್ಮಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇದೆ. ಸೈಕ್ಲಿಂಗ್ ಆಗಿರ್ಬೋದು, ಥ್ರೆಡ್ಮಿಲ್ ಅಥವಾ ವೇಟ್ ಲಿಫ್ಟ್ ಮಾಡೋದಕ್ಕೆ ಡಂಬಲ್ಸ್ ಆಗಿರ್ಬೋದು, ಎಲ್ಲ ಅಂದರೆ ಎಲ್ಲ ಇಕ್ವಿಪ್ಮೆಂಟ್ಸೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಅಷ್ಟಾಗಿ ಎಲ್ಲ ಇಕ್ವಿಪ್ಮೆಂಟ್ಸು ಜಿಮ್ಮಲ್ಲಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಸ್ವಲ್ಪ ಟ್ರೈ ಮಾಡಿದ್ದೀನಿ, ಯಾರು ನಗಬೇಡಿ. ಇಲ್ಲೇ ಪಕ್ಕದಲ್ಲೇ ಎಷ್ಟೊಂದು ರೆಸ್ಟೋರೆಂಟ್ಸ್ ರೆಸಾರ್ಟ್ಸ್ ಎಲ್ಲ ಇದೆ, ಆದರೆ ನನ್ನ ಫ್ರೆಂಡ್ಸ್ ಬಂದಾಗ ಹೇಳ್ತಾ ಇದ್ರು ಯಾವ ರೆಸಾರ್ಟ್ಗೂ ಹೋಗೋದು ಬೇಡ, ಇದೇ ರೆಸಾರ್ಟ್ ಇದ್ದಂಗಿದೆ ಅಂತ ಹೇಳಿ. ನ್ಯೂ ಇಯರ್ ಪಾರ್ಟೀಸ್ ಬರ್ತ್ಡೇಸ್ ಈ ಥರ ಭಾಳಷ್ಟು ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಟೇಬಲ್ ಟೆನ್ನಿಸ್ ಬೋರ್ಡ್ ಇದೆ, ಹಾಗೆ ಸ್ನೂಕರ್ ಇದೆ, ಕೇರಮ್ ಬೋರ್ಡ್ ಇದೆ, ಚೆಸ್ ಕೂಡ ಆಡ್ಬೋದು. ನಾವು ಆ್ಯಕ್ಚುಲಿ ಹೋಗಿದ್ದು ಬೆಳಗ್ಗೆ, ಅಂದರೆ 10:30 ಆಗಿತ್ತು, ಹಾಗಾಗಿ ರಶ್ ಇರಲಿಲ್ಲ.
ಸಂಜೆ ಹೊತ್ತಾದ್ರೆ ಮಕ್ಕಳು ತುಂಬಾ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಕೂಡ ಸ್ವಿಮ್ಮಿಂಗ್ ಪೂಲ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲಿರೋದು 3000 ಹೌಸಸ್ ಅಂತ. ಅದಕ್ಕೆ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ಇಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗುತ್ತೆ. ರೇಷನ್ ಐಟಮಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಯಾವುದಕ್ಕೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. 3000 ಹೌಸಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಒಂದು ಊರು ಥರ ಆಗುತ್ತೆ. ಇದರ ಅವೈಲೆಬಿಲಿಟಿ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಲೇಟ್ ನೈಟ್ವರೆಗೂ ಇರುತ್ತೆ. ಈ ಪ್ರಾವಿಡೆಂಟ್ ವೆಲ್ವರ್ ಸಿಟಿ ಇರೋದು 41 ಎಕರ್ಸ್ ಆಫ್ ಲ್ಯಾಂಡಲ್ಲಿ. ಅದರಲ್ಲಿ 70% ಓಪನ್ ಸ್ಪೇಸ್ ಇದೆ. ಅಂದರೆ ಅದರಲ್ಲಿ ಈ ಔಟ್ಡೋರ್ ಗೇಮ್ಸ್ ಮತ್ತು ಪಾರ್ಕಿಂಗ್, ಗಾರ್ಡನ್, ಸ್ವಿಮ್ಮಿಂಗ್ ಪೂಲ್, ಈ ರೀತಿ ಅದೆಲ್ಲ ಓಪನ್ ಸ್ಪೇಸ್ ಏರಿಯಾದಲ್ಲಿ ಬರುತ್ತೆ. ಇಲ್ಲಿ 2 BHK 3 BHK ಎರಡು ಕೂಡ ಇದೆ. ಈ 41 ಎಕರ್ಸ್ ಆಫ್ ಲ್ಯಾಂಡಲ್ಲಿ 31 ಎಕರ್ಸ್ ಓಪನ್ ಸ್ಪೇಸಲ್ಲೇ ಇದೆ. ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿರೋದು 10 ಎಕರ್ಸಲ್ಲಿ ಮಾತ್ರ. ಇಲ್ಲಿನ ಇನ್ನೂ ಫೆಸಿಲಿಟೀಸ್ ಏನೇನು ಅಂತ ಅಂದರೆ ಮಲ್ಟಿ ಗೇಮ್ ಕೋರ್ಟ್ಸ್ ಇದೆ, ಮತ್ತು ಸ್ಕೇಟಿಂಗ್, ಜಾಗಿಂಗ್ ಟ್ರ್ಯಾಕ್, ಮತ್ತು ಫ್ರೂಟ್ ಆರ್ಕೆಡ್, ಹಾಗೆ ಹರ್ಬಲ್ ಗಾರ್ಡನ್ ಇದೆಲ್ಲ ಇದೆ. ಹಾಗೆ ಈ ಪ್ರಾವಿಡೆಂಟ್ ವೆಲ್ವರ್ ಸಿಟಿ ಅಪಾರ್ಟ್ಮೆಂಟ್ ಮುಂದೆನೆ BMTC ಮತ್ತು KSRTC ಬಸ್ಸಸ್ ಕೂಡ ಓಡಾಡುತ್ತೆ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಅಪಾರ್ಟ್ಮೆಂಟ್ಗೆ ಎಷ್ಟು ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ಈ ಅಪಾರ್ಟ್ಮೆಂಟಲ್ಲಿ ಎಷ್ಟು ಪಾರ್ಕಿಂಗಿಗೆ ಜಾಗ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಓನರ್ಸ್ ಪಾರ್ಕಿಂಗಿಗೆ ಬೇರೆ ಜಾಗದಲ್ಲಿ, ಹಾಗೆ ವಿಸಿಟರ್ ಪಾರ್ಕಿಂಗಿಗೆ ಬೇರೆ ಜಾಗದಲ್ಲಿ, ಈ ರೀತಿ ಎಲ್ಲರಿಗೂ ಸಫಿಷಿಯಂಟ್ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಈಗ ಇದನ್ನೆಲ್ಲ ತೋರಿಸಿದ್ದೀನಿ, ಇನ್ನೂ ನಮ್ಮನೆ ತೋರಿಸಿಲ್ಲ. ಬನ್ನಿ ನಮ್ಮನೆ ನೋಡ್ಕೊಂಡು ಬಂದ್ಬಿಡೋಣ. ನಮ್ಮನೆ ನೋಡ್ಕೊಂಡು ಬಂದಮೇಲೆ ಔಟ್ಡೋರ್ ಗೇಮ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಯಾಕೆಂದರೆ ಇಂಡೋರಲ್ಲೆಲ್ಲ ನಾನು ತೋರಿಸಿದ್ದೀನಿ ಯಾವ ಥರ ಗೇಮ್ ಇರುತ್ತೆ ಕ್ಲಬ್ ಹೌಸಲ್ಲೆಲ್ಲ. ಹಾಗಾಗಿ ಫಸ್ಟ್ ಈಗ ಮನೆ ನೋಡ್ಕೊಂಡು ಬಂದ್ಬಿಡೋಣ. ಮನೆ ಆದಮೇಲೆ ಔಟ್ಡೋರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಮ್ಮದು 3 BHK ಮನೆ. ಎಂಟ್ರೆನ್ಸಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಲಿವಿಂಗ್ ಹಾಲ್. ಲಿವಿಂಗ್ ಹಾಲಿಂದ ಡೈರೆಕ್ಟಾಗಿ ಒಂದು ಬಾಲ್ಕನಿ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ, ಮೊದಲು ನಾನು ಇಲ್ಲೇ ಇದ್ದೆ ಬ್ಯಾಚುಲರ್ ಇದ್ದಾಗ. ಈಗ ನಾವು ಈ ಮನೆನ ರೆಂಟಿಗೆ ಕೊಟ್ಟಿದ್ದೀವಿ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಪಕ್ಕನೆ ಕಿಚನ್ ಇದೆ. ಕಿಚನ್ ಒಳಗಡೆನೆ ಯುಟಿಲಿಟಿ ಅಥವಾ ಸ್ಟೋರ್ ರೂಮ್ ಅಂತ ಕರೀತಾರೆ, ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಅಥವಾ ರೆಫ್ರಿಜರೇಟರ್ ಇಟ್ಕೋಬೋದು. ಇದು ಫಸ್ಟ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇದು ಸೆಕೆಂಡ್ ಬೆಡ್ರೂಮ್. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಈ ಫಸ್ಟ್ ಅಂಡ್ ಸೆಕೆಂಡ್ ಎರಡು ಬೆಡ್ರೂಮ್ಗೂ ಸೇರಿ ಕಾಮನ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ನ ಮೆಜರ್ಮೆಂಟ್ ಫಸ್ಟ್ ಎರಡು ಬೆಡ್ರೂಮ್ಗೂ ಜಾಸ್ತಿ ಇದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ನಮ್ಮನೆ ಹೇಗನ್ಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೆ ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಔಟ್ಡೋರ್ ಗೇಮ್ಸ್ ಆಡೋದಕ್ಕೆ ಏನೇನು ಪ್ರಾವಿಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲೇದು ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇರೋದು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದೆ.
ಹಾಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ಒಂದು ಬ್ಲಾಕಿಗೂ 8 ಫ್ಲೋರ್ಸ್ ಇದೆ. 8 ಫ್ಲೋರ್ಸ್ ಅಲ್ಲಿ ಪ್ರತಿ ಒಂದು ಫ್ಲೋರ್ ಅಲ್ಲೂ 8 ಹೌಸಸ್ ಇದೆ. ಆ ಪ್ರತಿ ಒಂದು ಬ್ಲಾಕ್ ಮುಂದೆನೂ ಈ ರೀತಿ ಗೇಮ್ ಆಡೋದಕ್ಕೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ತರ ಚಿಕ್ಕ ಪಾರ್ಕ್ ಮಾಡಿದ್ದಾರೆ. ಅದಲ್ದಲ್ಲೇ ಔಟ್ಡೋರ್ ಗೇಮ್ಸ್ ಅಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಹಾಗೆ ಟೆನ್ನಿಸ್ ಕೋರ್ಟ್ ಇದೆ. ಹಾಗೆ ಅದ್ರ ಜೊತೆಗೆ ಕುತ್ಕೊಂಡು ನೋಡೋದಕ್ಕೆ ಸುತ್ತ ಆಡಿಯನ್ಸ್ ಕುತ್ಕೊಂಡು ನೋಡೋದಕ್ಕೆ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇರೋದು ಹರ್ಬಲ್ ಗಾರ್ಡನ್. ಇದನ್ನ ಸೀನಿಯರ್ ಸಿಟಿಜನ್ ಗಾರ್ಡನ್ ಅಂತಾನು ಕರೀತಾರೆ. ಹಾಗೆ ಇಲ್ಲಿ ಬೆಳೆದಿರೋ ಪ್ಲಾಂಟ್ಸ್ ಇದನ್ನ ಮೆಡಿಸಿನಲ್ ವ್ಯಾಲ್ಯೂ ಟ್ರೀ ಅಥವಾ ಮೆಡಿಸಿನಲ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಕರೀತಾರೆ. ಇವತ್ತಿನ ವ್ಲಾಗ್ ಯಾರಾದರೂ ಅಪಾರ್ಟ್ಮೆಂಟ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವರಿಗೆ ಕೆಲವೊಂದು ಐಡಿಯಾಸ್ ಕೂಡ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಅಪಾರ್ಟ್ಮೆಂಟ್ ಆಫರ್ಡ್ ಮಾಡೋದಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು. ನಾನು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಕೂಡ ಮಾಡ್ತಾ ಇಲ್ಲ. ಹಾಗೆ ಅಪಾರ್ಟ್ಮೆಂಟ್ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು, ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದ್ರೆ ಅಥವಾ ಅಪಾರ್ಟ್ಮೆಂಟ್ ಎಷ್ಟು ಪ್ರೈಸ್ ಅಂತ ಏನಾದರೂ ಡೀಟೇಲ್ಸ್ ಬೇಕಾಗಿದ್ರೆ ನಿಮಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ನೇಮ್ ಹಾಕಿರ್ತೀನಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಡೀಟೇಲ್ಸ್ ಪಡ್ಕೋಬೋದು. ಹಾಗೆ ರೆಫರ್ಡ್ ಬೈ ಅಂತ ನೀವು ನನ್ನ ನೇಮ್ ಕೂಡ ಹೇಳ್ಬೋದು. ನನ್ನ ಕಂಪ್ಲೀಟ್ ನೇಮ್ ಕೂಡ ಅದೇ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೋಬೋದು. ಹಾಗೆ ನನ್ನ ವ್ಲಾಗ್ ಕೂಡ ಮುಗಿಸೋ ಟೈಮ್ ಆಯಿತು. ಮತ್ತೆ ನಾನು ನಿಮ್ಮನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್. ಆದರೆ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.